महंतेश महंतेश ನಾಳಿನ ಬಂದ್ಗೆ ಯಾರೆಲ್ಲ ಬೆಂಬಲ ಸೂಚಿಸುತ್ತಾ ಇದ್ದಾರೆ ಯಾವ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ ಬೆಳಗಾವಿಯಲ್ಲಿ ಹೌದು ವಿನ ಏನು 6ನೇ ವೇತನ ಆಯೋಗದ ಶಿಫಾರಸಿನಂತೆ ಸಾರಿಗೆ ನೌಕರರ ಸಿಬ್ಬಂದಿ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿ ನಾಳೆಯಿಂದ ಏನು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಅದರ ಎಫೆಕ್ಟ್ ಇಂದಿನಿಂದಲೇ ಆರಂಭವಾಗಿದೆ ಅಂತ ಹೇಳಬಹುದು ಯಾಕಂದ್ರೆ ಇಂದು ಮಧ್ಯಾಹ್ನದ ಪಾಳಯಕ್ಕೆ ಬರಬೇಕಾಗಿದ್ದ ಬಹುತೇಕ ಸಾರಿಗೆ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದಾರೆ ಹೀಗಾಗಿ ಬೆಳಗಾವಿಯ ಬಸ್ ನಿಲ್ದಾಣದಲ್ಲಿ ಒಂದು ರೀತಿ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಬಹುದು ನೀವು ನೋಡ್ತಾ ಇರುವ ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಸ್ಗಳು ಇರ್ತಾ ಇದ್ವು ಈಗ ಮಧ್ಯಾಹ್ನ ಪಾಳಯದಲ್ಲಿ ಬರಬೇಕಾಗಿದಂತ ಸುಮಾರು 40ಕ್ಕೂ ಹೆಚ್ಚು ಬಸ್ಗಳು ಬಂದಿಲ್ಲ ಹಾಗಾಗಿ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಕಾದು ಕುಳಿತಿದ್ದಾರೆ ನಾಳೆಯಿಂದ ಮುಷ್ಕರ ಆರಂಭವಾಗಲಿದೆ ಆದರೆ ಇಂದು ರಾತ್ರಿ ಪಾಳಯಕ್ಕೆ ಮತ್ತು ಮಧ್ಯಾಹ್ನ ಪಾಳಯಕ್ಕೆ ಅಂದ್ರೆ ಮಧ್ಯಾಹ್ನ ಬಂದು ರಾತ್ರಿ ವಿವಿಧ ಗ್ರಾಮಗಳಲ್ಲಿ ವಾಸ್ತವ್ಯ ಹೂಡಿ ಬೆಳಗ್ಗೆನ ವಾಪಸ್ ಬರಬೇಕಾಗಿರುವಂತ ಬಸ್ಗಳು ಅವೆಲ್ಲವೂ ಸಹ ಸಂಚಾರ ಸ್ಥಗಿತಗೊಳಿಸಿರುವಂತದ್ದು ಯಾಕಂದ್ರೆ ಬಹುತೇಕ ಬಸ್ಗಳು ಈಗ ಬೆಳಗಾವಿಯ ಬಸ್ ನಿಲ್ದಾಣಕ್ಕೆ ಬಂದಿಲ್ಲ ಬೆಳಗಾವಿಯ ಬಸ್ ನಿಲ್ದಾಣದಲ್ಲಿ ಮಧ್ಯಾಹ್ನ ಪಾಳಯ ಆರಂಭಿಸಬೇಕಾದಂತ 40ಕ್ಕೂ ಹೆಚ್ಚು ಬಸ್ಗಳ ಸಂಚಾರ ಸ್ಥಗಿತವಾಗಿದೆ ಈಗ ಇಲ್ಲಿ ಸಾರಿಗೆ ಸಿಬ್ಬಂದಿ ಇದ್ದಾರೆ ಅವರನ್ನ ಮಾತಾಡಸನ ಸರಿಗೆ ನಾಳೆ ನಿಮ್ಮದು ಪ್ರತಿಭಟನೆ ಹೇಗಿರುತ್ತೆ ಇವತ್ತು ಮಧ್ಯಾಹ್ನನೇ ಸಾಕಷ್ಟು ಬಸ್ಗಳು ಬಂದಿಲ್ಲ ಸರ್ ನಾವು ಶಾಂತಿಯುತವಾಗಿ ನಾಳೆಯಿಂದ ಹೋರಾಟ ಮಾಡಬೇಕೆಂದು ಬರೆದಿದ್ದೀವಿ ಈ ಹಿಂದೆ 3 ತಿಂಗಳು ಸರ್ಕಾರ ನಮ್ಮಿಂದ ಗಡುವು ತಗೊಂಡಿತ್ತು ಅದಾದ ನಂತರ ಗಡುವೆ ಮುಗಿದು 21 ದಿವಸ ಇವತ್ತಿಗೆ ಮುಗಿತದೆ ನಾವು ನಾಳೆಯಿಂದ ಮುಷ್ಕರ ಕರೆ ಕೊಟ್ಟಿದ್ದೀವಿ ನಾವು ಮಧ್ಯಾಹ್ನ ಪಾಳೆಗೆ ಬಂದ್ರೆ ಬಾರ್ ಶೆಡ್ಯೂಲ್ಗೆ ಬಂದ್ರೆ ನಮ್ಮ ಮೇಲಾಧಿಕಾರಿಗಳು ನಮ್ಮನ್ನು ಬಿಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಮಧ್ಯಾಹ್ನ ಪಾಳೆ ಆತು ಬಾರ್ ಶೆಡ್ಯೂಲ್ಗಳನ್ನು ಆತು ಯಾರು ಆಪರೇಟ್ ಮಾಡ್ತಿಲ್ಲ ನಾವು ಯಾರಿಗೆ ಏನು ತೊಂದರೆ ಮಾಡೋದಿಲ್ಲ ಎಲ್ಲ ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದೀವಿ ನಮ್ಮ ಕೂಗು ಸರ್ಕಾರಕ್ಕೆ ಕೇಳಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ನಾವು ಕೇಳ್ತಿದ್ದೀವಿ ಲಾಸ್ಟ್ ಟೈಮ್ ಏನು ಪ್ರತಿಭಟನೆ ಮಾಡಿದ್ರು ಅವಾಗ ನಿಮ್ಮ 9 ಬೇಡಿಕೆಗಳ ಪೈಕಿ 8 ಬೇಡಿಕೆ ಈಡೇರಿಸಿದ್ರು ಈಗ ನೀವು ಬಂದ್ ಮಾಡಿದ್ರು ಅಂದ್ರೆ ಮತ್ತೆ ಸಾರ್ವಜನಿಕ ತೊಂದರೆ ಆಗುತ್ತೆ ಬೇಡಿಕೆ ಅನ್ನೋದು ಅವರ ಮಾತಿನೊಳಗೆ ಅಷ್ಟೇ ಅದಾವ್ರಿ 8 ಬೇಡಿಕೆ ಅನ್ನೋದು ಅವರ ಮಾತಿನೊಳಗೆ ಅಷ್ಟೇ ಅದಾವ್ ಯಾವುದು ಯಾವುದೇ ಆಫೀಸ್ನೊಳಗೆ ಹೋಗಿ ನೀವು ಹೋಗಿ ಕುತ್ತ ಹೋಗಿ ಲೇಖಿಯೊಳಗೆ ನೋಡ್ಕೊಂಬರಿ ಒಂದಾದರೂ ಸಹಿತವಾಗಿತ್ತಂದ್ರೆ ನೀವು ಹೇಳ್ದಂಗೆ ನಾವು ಕೇಳ್ತೇವ್ರಿ ಸಾಕಷ್ಟು ಜನ ಪ್ರಯಾಣಿಕರು ಇಲ್ಲಿದ್ದಾರೆ ಪರದಾಡ್ತಾ ಇದ್ದಾರೆ ಮಧ್ಯಾಹ್ನದಿಂದ ಬಸ್ ಇಲ್ಲ ಅಂತ ಹೇಳಿ ಕಾದು ಕುಳಿತಿದ್ದಾರೆ ಅವರನ್ನು ಸಹ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಎಷ್ಟು ಗಂಟೆಗೆ ಬಂದ್ರಿ ನೀವು ಈಗ 1 ಗಂಟೆಗೆ ಬಂದು ಕುಂತೇವ್ರಿ ಸರ್ ಹುಬ್ಳಿಯಿಂದ ಬಂದು ಕುಂತೇವ್ರಿ 1 ಗಂಟೆಯಿಂದ ಆದ್ರೆ ಇನ್ನು ಮಟ್ಟ ಮದಗಾಂ ಬಸ್ ಇಲ್ಲರಿ ಮತ್ತೆ ನಾವು ಹೆಂಗ್ ಹೋಗ್ಬೇಕು ಹೆಂಗ್ ಹೇಳ್ರಲ್ಲ ಬಸ್ ಎಲ್ಲ ಬಂದ್ ಮಾಡಿಬಿಟ್ಟಾರ ನಾಳಿಂದನೂ ಫುಲ್ ಬಂದ್ ಮಾಡ್ತೋ ಅಂತ ಹೇಳತ್ತಾರ ಏನ್ ಹೇಳ್ತೀರಿ ಈಗ ನಾಳಿಂದ ಬಂದ್ ಮಾಡ್ರಿ ಬಡವ್ರು ಅಡ್ಡಾಡೋದ್ ಹೆಂಗ್ರಿ ಮಾಡೋದ್ ಹೆಂಗ್ ನೋಡ್ರಲ್ಲ ಹೋಗೋರು ಬರೋರು ಇರ್ತಾರ ಹ್ಮ್ ಮತ್ತೆ ನಮ್ಗೇನೇನು ಗಾಡಿಗಳು ಹೊಡೆಯಕ್ ಬರ್ತಾವ ಬಸ್ಗಳು ಹಾ ಬಸ್ಗೆ ಹೋಗೋದು ಬರೋದು ನಮ್ದು ಮತ್ ನಾಳೆ ಹುಬ್ಳಿಗೆ ಹೋಗ್ಬೇಕ್ರಿ ನಮ್ಮ ಮನ್ಯಾಗ ಸೀರಿಯಸ್ ಅದಾರ್ರಿ ಹಾ ಮತ್ ನಾವ್ ಹೆಂಗ್ ಹೋಗೋದ್ ಹೇಳ್ರಲ್ಲ ಬಸ್ ಬಂದಾದ್ರ ಅವ್ರಿಗೆ ಹೋಗ್ಬೇಕ್ರ ನಾವು ಮಸಗಾಂವ್ ಕಣರಿ ಈ ಜಾತ್ರೆ ಏನಾತಾರ್ರಿ ಜಾತ್ರೆ ಸಂಬಂಧ ನಾ 2 ಗಂಟೆಗೆ ಬಂದ್ ಕುಂತೇನೆ ಬಸ್ ಇಲ್ಲ ಇದು ವಿನ ಇಲ್ಲಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಏನು ಸಾರಿಗೆ ಇಲಾಖೆ ಸಿಬ್ಬಂದಿ ತಮ್ಮ ಬೇಡಿಕೆ ಇಡೋರ್ವರೆಗೂ ನಾವು ಪ್ರತಿಭಟನೆ ನಡೆಸ್ತೇವೆ ಅಂತಾನೆ ಹೇಳ್ತಾ ಇರುವಂತದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.